ಅದರಲ್ಲಿ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಐತೆ ಇಲ್ಲ ಅಂತ ಅದೊಂದು ಕ್ವಶನ್ ಡಿಸೈಡ್ ಮಾಡಿದ್ದಾರೆ. ಪ್ಲಸ್ಸು ಅದರಲ್ಲಿ ಯಾವ್ಯಾವ ಜಜ್ಮೆಂಟ್ಸು ನಾವು ಕೋರ್ಟ್ ಮಾಡಿದ್ದೀವೋ ಆ ಜಜ್ಮೆಂಟ್ಸ್ಗೋಸ್ಕರ ಆ ಜಜ್ಮೆಂಟ್ಸ್ಗೆ ಇವರು ಫೈಂಡಿಂಗ್ಸ್ ಏನು ಮಾಡಿದ್ದಾರೆ, ನಾವು ಯಾವ ಥರ ಫೈಂಡಿಂಗ್ಸ್ನ ನಾವು ರೆಪ್ರೆಸೆಂಟ್ ಮಾಡಿದ್ದೀವ, ಎಲ್ಲ ಅಡ್ವೊಕೇಟ್ಸ್ಗಳು ಸೀನಿಯರ್ ಅಡ್ವೊಕೇಟ್ಸು ರವಿವರ್ಮ ಕುಮಾರ್ ಇರಲಿ, ಅಡ್ವೊಕೇಟ್ ದೇವದತ್ ಕಾಮತ್ ಇರಲಿ, ಬೇರೆ ಅಡ್ವೊಕೇಟ್ಸು ಯಾರ್ಯಾರು ರೆಪ್ರೆಸೆಂಟ್ ಮಾಡಿದಾರೋ, ಅವ್ರು ಏನೇನು ಸಬ್ಮಿಷನ್ ಮಾಡಿದ್ರು ಅದಕ್ಕೆ ಒಂದು ರಿವರ್ಸ್ ಫೈಂಡಿಂಗ್ ಕೊಟ್ಟಿದ್ದಾರೆ. ಏನಂತ ನಾವು ಯಾವ್ಯಾವ ಥರ ಪ್ರೆಸೆಂಟೇಷನ್ ಮಾಡಿದ್ದೀವೋ ಅದಕ್ಕೆ ಒಂದು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಏನಂದರೆ ರೀಸನೇಬಲ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಇದು, ಹಿಜಾಬ್ ಧರಿಸೋದು ಒಂದು ಫಂಡಮೆಂಟಲ್ ರಿಲಿಜಿಯಸ್ ರೈಟ್ ಇದ್ದರೂ ಕೂಡ ಇದನ್ನು ರಿಲಿಜಿಯಸ್ ರೀಸನಬಲ್ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಕ್ಲಾಸ್ ರೂಮಲ್ಲಿ ಮಾತ್ರ ಹಾಕೊಂಡು ಬಂದಾಗ ಡಿಗ್ರಿ ಗೌರ್ಮೆಂಟ್ ಪಿ ಯು ಕಾಲೇಜು ಪ್ಲಸ್ ಗೌರ್ಮೆಂಟ್ ಹೈಸ್ಕೂಲ್ಸ್ ಅಲ್ಲಿ ಮಾತ್ರ ಹಾಕೊಂಡು ಹೋಗ್ಬಾರ್ದು. ಪ್ಲಸ್ ಡಿಗ್ರಿ ಕಾಲೇಜಸ್ಸಲ್ಲಿ ಇರಲಿ, ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ಎಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾವುದೇ ಥರದ ರೂಲ್ಸ್ ಮಾಡಿದ್ದಾರೋ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಈ ಥರ ರಿಲಿಜಿಯಸ್ ರಿಲಿಜಿಯಸ್ ಸಿಂಬಲ್ಸ್ನ ಹಾಕೊಂಡು ಬರಬಾರ್ದಂತ ಯಾವ ಥರ ಮಾಡಿದ್ದಾರೋ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅನ್ನೋದು ರೂಲ್ಸ್ ಮಾಡಿದ್ದಾರೆ, ಅಲ್ಲಿ ಮಾತ್ರ ಹೋಗ್ಬಾರ್ದು ಹಿಜಾಬ್ ಹಾಕೊಂಡು. ಬೇರೆ ಕಡೆ ಎಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾವುದೇ ಥರ ರೂಲ್ಸ್ ಮಾಡಿಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹಿಜಾಬ್ನ ಅಲೋ ಮಾಡಿದ್ರೆ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಡಿಗ್ರಿ ಕಾಲೇಜಸ್ಸಲ್ಲಿ ಹಿಜಾಬ್ ಹಾಕ್ಕೊಂಡು ಧರಿಸ್ಕೊಂಡು ಹೋದರೆ ಅದಕ್ಕೆ ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ಲಸ್ಸು ಇದು ಮಾತ್ರ ಸ್ಟೂಡೆಂಟ್ಸ್ಗೆ ಮಾತ್ರ, ಅಲ್ಲಿರೋ ಪ್ರೊಫೆಸರ್ಸ್ಗಿರಲಿ, ಟೀಚಿಂಗ್ ಸ್ಟಾಫ್ಸ್ಗಿರಲಿ, ಬೇರೆ ಯಾವುದೇ ಸ್ಟಾಫ್ಸ್ಗಿರಲಿ, ಈ ಆರ್ಡರು ಅವ್ರ ಮೇಲೆ ಲಾಗು ಆಗೋದಿಲ್ಲ, ಓನ್ಲಿ ಸ್ಟೂಡೆಂಟ್ಸ್ಗೆ ಮಾತ್ರ. ಇಲ್ಲಿ ಗೌರ್ಮೆಂಟು ಡಿಗ್ರಿ ಗೌರ್ಮೆಂಟ್ ಪಿ ಯು ಕಾಲೇಜಸ್ಸು ಪ್ಲಸ್ ಗೌರ್ಮೆಂಟ್ ಹೈಸ್ಕೂಲ್ಸಲ್ಲಿ ಮುಸ್ಲಿಮ್ ವುಮೆನ್ಸು ಹಿಜಾಬನ್ನು ಕ್ಲಾಸ್ ರೂಮಲ್ಲಿ ಮಾತ್ರ ಹಾಕ್ಕೊಂಡು ಹೋಗ್ಬಾರ್ದು, ಅವ್ರು ಗೇಟ್ ಗಂಟನೂ ಹಾಕ್ಕೊಂಬರ್ಬೋದು. ಅದಕ್ಕೆ ಯಾವುದೇ ಥರ ಅದು ಯಾರು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ, ಯಾರು ತಡೆ ಮಾಡೋಂಗಿಲ್ಲ. ತಡೆ ಮಾಡಿದ್ರೆ ಅದು ಒಂದು ಅವ್ರ ಮೇಲೆ ಕೇಸ್ ಹಾಕ್ಬೋದು ನಾವು, ಯಾಕಂದರೆ ಫಂಡಮೆಂಟಲ್ ರೈಟ್ಸ್ಗೆ ಯಾರು ಕ್ವಶನ್ ಮಾಡೋಂಗಿಲ್ಲ, ಯಾರು ಅದನ್ನು ತಡೆ ಮಾಡೋಂಗಿಲ್ಲ. ಓನ್ಲಿ ಏನು ಆರ್ಡರ್ ಮಾತ್ರ ಅದನ್ನು ಕ್ಲಾರಿಫೈ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಓನ್ಲಿ ಕ್ಲಾಸ್ ರೂಮ್ಸಲ್ಲಿ ಮಾತ್ರ ಅಲೌಡ್ ಇಲ್ಲ, ಕ್ಲಾಸ್ ರೂಮ್ಸ್ ಈಚೆ ಅವರು ಹಾಕ್ಕೊಂಡು ಹೋಗ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಬಿಚ್ಚಿಬಿಟ್ಟು ಅವ್ರು ಹೋಗ್ಬೋದು, ಕ್ಲಾಸ್ ರೂಮ್ಸಲ್ಲಿ ಅಲೌಡ್ ಇಲ್ಲ. ಇಷ್ಟು ಮಾತ್ರ ಇರೋದು. ಅದನ್ನು ತಾವು ಮಾಧ್ಯಮಗಳು ಬೇರೆ ಥರದ್ದು ಪ್ರೆಸೆಂಟೇಷನ್ ಮಾಡೋಕ್ಕಿಂತ ಬೇರೆಯವರು ಯಾರಿಗೂ ಯಾರಿಗೂ ಗೊತ್ತಿಲ್ವೋ ಅವ್ರು ಬೇರೆ ಥರ ಪ್ರೆಸೆಂಟೇಷನ್ ಮಾಡಿ ಅದನ್ನು ಒಂದು ದೊಡ್ಡ ಇಶ್ಯೂ ಆಗೋಕ್ಕಿಂತ ಮುಂಚೆ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ, ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗುವ ಟೈಮ್ನಲ್ಲಿ ಹಿಜಾಬ್ನ ಏನು ಹೆಡ್ ಸ್ಟಾಫ್ನ ಬಿಚ್ಚಿಬಿಟ್ಟು ಹೋಗಬೇಕು. ಓನ್ಲಿ ಹೈ ಗೌರ್ಮೆಂಟ್ ಸ್ಕೂಲ್ಸು ಹೈಸ್ಕೂಲ್ಸು ಪ್ಲಸ್ ಗೌರ್ಮೆಂಟ್ ಪಿ ಯು ಕಾಲೇಜಸ್ ಮಾತ್ರ, ಡಿಗ್ರಿ ಕಾಲೇಜಸ್ ಅವ್ರಿಗೆ ಈ ರಿಸ್ಟ್ರಿಕ್ಷನ್ಸ್ ಇಲ್ಲ. ಶಾಲಾ ಕಾಲೇಜ್ ಆವರಣದಲ್ಲೂ ಹಾಕ್ಕೊಬೋದು, ಒಂದು ಕ್ಲಾಸ್ ರೂಮ್ ಮಾತ್ರ ಪಿಟಿಷನ್ ಇರೋದು. ಆವರಣದಲ್ಲಿ ಕ್ಯಾಂಪಸಲ್ಲೂ ಕೂಡ ಹಾಕ್ಕೊಬೋದು, ಯಾಕಂದರೆ ಎಲ್ಲಿ ಪ್ರಾಸ್ಪೆಕ್ಟಸಲ್ಲಿ ಗೈಡ್ಲೈನ್ಸಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಜನಿದೆ, ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್ ಬೇರಿಂಗ್ ಹಿಜಾಬ್ ಇನ್ ಟು ದಿ ಕ್ಲಾಸ್ ರೂಮ್ಸ್ ಅಂತಾರೆ, ಅದು ಇನ್ ಟು ದಿ ಕ್ಯಾಂಪಸ್ ಅಂತ ಇಲ್ಲ. ಯಾಕಂದರೆ ಮಹಿಳೆಯವರು ಇವಾಗ ಕಾಲೇಜ್ ಗೇಟ್ ಐತೆ, ಕ್ಯಾಂಪಸ್ ಐತೆ, ಅವ್ರು ಹೊರಗಡೆ ರೋಡ್ಸ್ ಇರ್ಬೋದು, ಬೇರೆ ಯಾವುದೇ ರೋಡಲ್ಲಿ ಬಿಚ್ಚಿಬಿಟ್ಟು ಬರಬೇಕು ಅಂತ ಇಲ್ಲ. ಯಾಕಂದರೆ ಅವ್ರು ಅಲ್ಲಿ ಬಿಚ್ಚೋದ್ರಿಂದ ಅವ್ರಿಗೊಂಥರ ಇನ್ಸೆಕ್ಯೂರಿಟಿ ಫೀಲ್, ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಕಾಲೇಜ್ ಕ್ಯಾಂಪಸ್ಸಲ್ಲಿ ಒಂದು ಸ್ಟೋರ್ ರೂಮ್ ಇರ್ಬೋದು, ಒಂದು ಇದು ಲೈಬ್ರರಿ ಇರ್ಬೋದು, ಅಲ್ಲಿ ಗಂಟ ಬಂದ್ಬಿಟ್ಟು ಇಲ್ಲ ಅವರು ವೆಹಿಕಲ್ ಬರ್ತಾರೆ ಅವ್ರಿಗೆ ಅಲ್ಲಿ ಬಿಚ್ಚಿಬಿಟ್ಟು ಅಲ್ಲಿ ಅವ್ರ ಹಿಜಾಬ್ನ ಅವ್ರ ಬುರ್ಕಾನ ಇರಲಿ ಅವ್ರ ಹಿಜಾಬ್ನ ಬಿಚ್ಚಿಬಿಟ್ಟು ಕ್ಲಾಸ್ ರೂಮ್ ಎಂಟ್ರಿ ಆಗೋ ಗಂಟ ಹುಡುಕ ಬಿಚ್ಚಿಬಿಟ್ಟಾದ್ರೂ ಅವೈಲ್ ಇರುತ್ತೆ ಅಲ್ಲಿ ಕ್ಲಾಸ್ ರೂಮ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಬಿಚ್ಚಿಬಿಟ್ಟು ಹೋಗ್ಬೇಕು. ಆ ಒಂದು ಆರ್ಡ್ರ್ಗೋಸ್ಕರ ನಾವು ಚಾಲೆಂಜ್ ಮಾಡೋದಕ್ಕೆ ನಾವೆಲ್ಲರೂ ಅಡ್ವೊಕೇಟ್ಸ್ ಯಾರು ಪಿಟಿಷನರ್ಸ್ ಇದ್ದಾರೆ ಚಾಲೆಂಜ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಪಿಟಿಷನ್ SLP ಇರಲಿ ರಿಟ್ ಪಿಟಿಷನ್ಸ್ ಇರಲಿ ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡ್ತೀವಿ, ನೋಡೋಣ ಅಲ್ಲಿನ ತೀರ್ಪು ಏನು ಬರುತ್ತೆ ಅಂತ. ಒಂದು ಕ್ಲಾರಿಫಿಕೇಷನ್ ಏನಂದರೆ ಡಿಗ್ರಿ ಕಾಲೇಜಸ್ಗೆ ಇದು ಆರ್ಡರ್ ಇಲ್ಲ, ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಈ ಆರ್ಡರ್ ಆಗೋದಿಲ್ಲ. ಓನ್ಲಿ ಹೈಸ್ಕೂಲ್ಸ್ ಆ್ಯಂಡ್ ಗೌರ್ಮೆಂಟ್ PU ಕಾಲೇಜಸ್ಗೆ ಓನ್ಲಿ ಇಂಟು ಎಂಟು ಕ್ಲಾಸ್ ರೂಮ್ ಒಳಗಡೆ ಕ್ಯಾಂಪಸ್ ಒಳಗೊಂಡು ಬರ್ಬೋದು.